May 10 ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಎಂದು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಅಭ್ಯರ್ಥಿ ಹುಲ್ಲಳ್ಳಿ ಶ್ರೀನಿವಾಸ್ ಅವರು ಆನೇಕಲ್ ತಾಲೂಕಿನ ಬಿಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಹಳ್ಳಿಗಳ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಬಿಲ್ಲಾಪುರ ಗ್ರಾಮದ ಮುಖ್ಯ ರಸ್ತೆಯ ಉದ್ದಕ್ಕೂ ಮಹಿಳೆಯರು ಬಿಜೆಪಿ ಪಕ್ಷದ ಅಭ್ಯರ್ಥಿ ಹುಲ್ಲಳ್ಳಿ ಶ್ರೀನಿವಾಸ್ ಅವರ ಮೇಲೆ ವಿವಿಧ ಬಗೆಯ ಹೂಗಳನ್ನು ಚೆಲ್ಲುವ ಮೂಲಕ ವಿಭಿನ್ನವಾಗಿ ಸ್ವಾಗತ ಕೋರಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಬಿಲ್ಲಾಪುರ ಗ್ರಾಮದ ಬಿಜೆಪಿ ಪಕ್ಷದ ಮುಖಂಡರು ಬಿಜೆಪಿ ಪಕ್ಷದ ಅಭ್ಯರ್ಥಿ ಹುಲ್ಲಳ್ಳಿ ಶ್ರೀನಿವಾಸ್ ಅವರಿಗೆ ಕ್ರೇನ್ ಮೂಲಕ ಬೃಹತ್ ಗಾತ್ರದ ಸೇಬಿನ ಹಾರವನ್ನು ಹಾಕಿ ಸಂಭ್ರಮಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಲ್ಲಾಪುರ ಸೋಮು, ಬಿಲ್ಲಾಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟಸ್ವಾಮಿ ರೆಡ್ಡಿ, ವೇಣು, ಮುಖಂಡರಾದ ಭೈರಪ್ಪ, ವೆಂಕಟೇಶ್ ರೆಡ್ಡಿ, ಬ್ರಹ್ಮರೇಶ್, ನಾಗೇಶ್, ಶ್ರೀನಾಥ್, ಪ್ರದೀಪ್, ಅಶ್ವಥಪ್ಪ, ವೆಂಕಟರಮಣಪ್ಪ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಅಭ್ಯರ್ಥಿಯಾಗಿ ಬಿಲ್ಲಾಪುರ ಗ್ರಾಮಕ್ಕೆ ಬಂದಿದ್ದು ಬಹಳ ಸಂತೋಷಕರವಾದ ವಿಷಯ. ತಡ ಆದ್ರೂ ಬಹಳ ಸಮಯವನ್ನು ಕೊಟ್ಟು ಬಹಳ ವಿಶೇಷತೆಯಾಗಿ ವಿಜೃಂಭಣೆಯಿಂದ ಈ ಪ್ರವಾಸ ನಿಮ್ಮೂರಿಗೆ ಬಂದಾಗ ತಾವು ಗೌರವಯುತವಾಗಿ ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಕೊಡುವಂತ ಗೌರವ ಈ ಮಟ್ಟಿಗೆ ಇರ್ತೈತೆ ಅಂತ ನಾನು ಊಹಿಸಿರ್ಲಿಲ್ಲ. ಹಾಗಾಗಿ ತಮ್ಮೆಲ್ರಿಗೂ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಗೆದ್ದಂತ ವಿಜಯದ ಮಾಲೆ ಅಂತೇಳಿ ನಾನು ಗೆದ್ಬಿಟ್ಟಿದ್ದೇನ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಒಂದಲ್ಲ ಒಂದಿನ ನೀವು ಈ ಸಮಯದಲ್ಲಿ ಪಟ್ಟಂತ ಶ್ರಮ ಕಷ್ಟ ಇದನ್ನೆಲ್ಲ 10ನೇ ತಾರೀಕು ಚುನಾವಣೆಯಲ್ಲಿ ಮತದಾನದಲ್ಲಿ ತಾವೆಲ್ಲ ಮತವನ್ನು ಹಾಕಿ ನನ್ನ ಜೈಬೇರಿಯನ್ನು ಬಾರಿಸ್ತೀರಾ. ಆ ಭಾರತದ ನಂತರದಲ್ಲಿ 13ನೇ ತಾರೀಕಿಗೆ ಏನು ಚುನಾವಣೆಯ ಫಲಿತಾಂಶ, ಆ ಫಲಿತಾಂಶಕ್ಕೆ ಬಂದು
ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದವನ್ನು ಪಡೆದು ಮತ್ತೆ ನಾನು ಹೋಗ್ತೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ 10ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳು ಮತದಾರ ಬಂಧುಗಳು ಸೇರಿ ಏನು 10ನೇ ತಾರೀಕು ಭಾರತೀಯ ಜನತಾ ಪಾರ್ಟಿಯ ನನ್ನ ಕ್ರಮಸಂಖ್ಯೆ 5 ನಾನು ಕಮಲದ ಗುರುತಿನ ಚಿಹ್ನೆಯಲ್ಲಿ ಸ್ಪರ್ಧಿಸಿದ್ದೇನೆ. ಹಾಗಾಗಿ ದಯವಿಟ್ಟು ಅಣ್ಣ ತಮ್ಮಂದರು ನಿನ್ನ ತಮ್ಮ ಅಣ್ಣ ಮಗ ಇಲ್ಲೇ ಪಕ್ಕದ ಊರಿನ ಸಣ್ಣ ಕಾರ್ಯಕರ್ತನಾಗಿ ಪಕ್ಕದ ಊರಲ್ಲಿ ಜನಿಸಿ ಏನು ಕೂಗಿದ್ರೆ ಕೇಳಿಸ್ತಾ ಇದೆ ಸರ್ಜಾಪುರ, ಸರ್ಜಾಪುರದಲ್ಲಿ ಜನಿಸಿ ಈ ಒಂದು ಭಾಗ್ಯ ನನಗೆ ಸಿಕ್ಕಾಯ್ತು ಅಂದರೆ ನಿಮ್ಗೆ ಸೇವೆ ಮಾಡೋ ಭಾಗ್ಯ ಅದು ನನ್ನ ಅದೃಷ್ಟ. ಹಾಗಾಗಿ ಅದೃಷ್ಟ ಮತ್ತು ಮಣ್ಣಿನ ಋಣವನ್ನು ತೀರಿಸ್ಕೊಳ್ಳಿಕ್ಕೆ ಇದೊಂದು ಸುವರ್ಣಾವಕಾಶ. ದಯವಿಟ್ಟು ತಮ್ಮ ಕೈ ಮುಗಿದು ಕಾಲಿಡಿದು ಬೇಡ್ಕೊಳ್ತೀನಿ. ಸ್ವಲ್ಪ ಏನು 12-13 ದಿನ ಸಮಯ ಮಾತ್ರ ಇದೆ, ಆ ಸಮಯವನ್ನು ಬೇರೆ ಬೇರೆ ಇದಕ್ಕೆ ಬಿಸ್ನೆಸ್ಗಾಗಲಿ ನಿಮ್ಮ ವೈಯಕ್ತಿಕವಾಗಿ ಸಮಯವನ್ನು ಕಡಿಮೆ ಮಾಡಿ ಚುನಾವಣೆ ದೃಷ್ಟಿಯಿಂದ ಸ್ವಲ್ಪ ಸಮಯವನ್ನು ಕೊಡೋದೇ ಆದರೆ ನಾನು ಗೆದ್ದೇ ಗೆಲ್ತೀನಿ. ದಯವಿಟ್ಟು ತಾವು ಸಮಯವನ್ನು ಕೊಟ್ಟು ನನ್ನನ್ನು ಗೆಲ್ಲಿಸಿ ವಿಧಾನಸಭೆಗೆ ಕಳಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಹಾಗೆಯೇ 8 ವರ್ಷಗಳ ಹಿಂದೆ ನಾನು ಬಿಲ್ಲಾಪುರಕ್ಕೆ ಬಂದಿದ್ದೆ. ಬಿಲ್ಲಾಪುರಕ್ಕೆ ಬಂದಾಗ 3 ಜನ ಕಾರ್ಯಕರ್ತರು ಆವತ್ತಿನ ದಿನ ಇಲ್ಲೇ ಇದ್ದಾರೆ, ನಾನು ಹೆಸರು ಮರ್ತೋಗಿದೆ, ಬ್ರಹ್ಮೇಶ್ ಇನ್ನ 3 ಜನ. ಆವತ್ತಿನ ದಿನ ನಾನು ಏನಂದ್ರೆ ಏನೂ ಗೊತ್ತಿಲ್ಲ. ಆವತ್ತಿನ ದಿನ ಈ ಬಿಲ್ಲಾಪುರದಲ್ಲಿ ಕೊಟ್ಟಂತ ಪ್ರೀತಿ ವಿಶ್ವಾಸ ನನಗೆ ಮಾರ್ಗದರ್ಶನ ಆಗಿ ಇವತ್ತಿನ ದಿನ ಚುನಾವಣೆಗೆ ನಿಂತ್ಕೊಳ್ಳೋಂಥ ಪ್ರೇರೇಪಣೆ ಆಗಿದೆ. ಕಾರಣ ಏನಂತ ಹೇಳಿದ್ರೆ ಮೋದಿಯವರು ಅವತ್ತು ಏನು ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಾದಾಗ ಸಮಯದಲ್ಲಿ LED ಸ್ಕ್ರೀನ್ಗಳನ್ನು ಹಾಕಿ ಅವ್ರು ಗೆದ್ದಂಥ ಖುಷಿಗೆ ಪ್ರಧಾನಮಂತ್ರಿ ಆದಂಥ ಸಂತೋಷಕ್ಕೆ ಬಿಲ್ಲಾಪುರದ ಗ್ರಾಮದಲ್ಲಿ ಪ್ರತಿ ಮನೆಗೂ ಅವ್ರ ಫೋಟೋ ಇರುವಂಥ ಗೋಡೆ ಗಡಿಯಾರನ್ನು ಕೊಟ್ಟಂಥ ಕೀರ್ತಿ ಯಾರಿಗಾದ್ರೂ ಇದೆ ಅದು ಬಿಲ್ಲಾಪುರ ಗ್ರಾಮದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳಿಗೆ. ಹಾಗಾಗಿ ನಿಜ ಹೇಳ್ತಾ ಇದ್ದೀವಿ, ಸತ್ಯ ಹೇಳ್ತಾ ಇದ್ದೀವಿ. ಬಿಲ್ಲಾಪುರದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು ಅದೃಷ್ಟವಂತರು. ಕಾರಣ ಏನಂತ ಹೇಳಿದ್ರೆ ಎಲ್ಲೋ ಮೋದಿ ಪ್ರಧಾನಮಂತ್ರಿ ಆದರೆ ಬಿಲ್ಲಾಪುರದಲ್ಲಿ ತಮ್ಮ ಸ್ವಂತ ಖರ್ಚಿಂದ ನಾವು ಪ್ರಧಾನಮಂತ್ರಿಯ ಮಾದರಿಯಾಗಿ ನಮ್ಮ ಊರನ್ನು ಮಾಡಬೇಕು, ಅವ್ರ ಸವಿನೆನಪು ನಮ್ಮ ಊರಲ್ಲಿ ಉಳಿಬೇಕು ಅನ್ನೋ ಒಂದು ದೊಡ್ಡ ಮನಸ್ಸು, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ನನ್ನನ್ನು ಗೆಲ್ಲಿಸ್ತೀರಾ ಗೆಲ್ಲಿಸಿದ್ದೆ ಆದರೆ ನೀವು ಮಾಡಿದಂಥ ಸೇವೆ ಒಂದು ದಾನ ಧರ್ಮಕ್ಕೆ ನಾನು ಜೊತೆಯಾಗಿ ನಿಮ್ಮ ಜೊತೆಯಲ್ಲೇ ಬಿಲ್ಲಾಪುರದಲ್ಲೂ ಸಹ ನಾನೇ ನಮ್ಮೂರು ನಮ್ಮ ಜನ ನಮ್ಮ ಸ್ನೇಹಿತರು ನಮ್ಮಣ್ಣ ತಮ್ಮ ಎಲ್ಲರನ್ನ ಜೊತೆಗೂಡಿ ನಾನು ಜೊತೆಯಲ್ಲೇ ಇರ್ತೀನಿ. ನಿಮ್ಮ ಮನೆ ಮಗನಾಗಿ ನಾನು ನಿಮ್ಮ ಸೇವೆ ಮಾಡ್ತೀನಿ. ಹಾಗಾಗಿ ದಯವಿಟ್ಟು ನನಗೆ 10ನೇ ತಾರೀಕಿಗೆ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಹೃತ್ಪೂರ್ವಕವಾದ ಮನವಿಯನ್ನು ಮಾಡ್ಕೊಳ್ತೀನಿ. ಹಾಗೆ ಇಡೀ ದೇಶದ ಇಡೀ ಹೊರಡೇ ನೋಡ್ತಾ ಇದ್ದೆ ಯಾರನ್ನ, ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿನ. ನರೇಂದ್ರ ಮೋದಿ ಡೆಲ್ಲಿಯಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ್ರೆ ಬಿಲ್ಲಾಪುರದಲ್ಲಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದಂಥ ಸಮಯದಲ್ಲಿ ಅದೇ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಇದೇ 6ನೇ ತಾರೀಕು ನಮ್ಮ ಸರ್ಜಾಪುರದ ಧ್ವಂಸಂದ್ರಕ್ಕೆ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ 6ನೇ ತಾರೀಕಿಗೆ ಮಾನ್ಯ ನರೇಂದ್ರ ಮೋದಿಯವರು. ಹಾಗಾಗಿ ನರೇಂದ್ರ ಮೋದಿಯವರು ಆನೇಕಲ್ ಬರ್ತಾರೆ ಅಂದರೆ ಏನು ತಮಾಷೆ ವಿಷಯ ಅಲ್ಲ, ನನ್ನ ಭಾಗ್ಯ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನೀವೆಲ್ಲ ಮಾಡಿರುವಂಥ ಸೇವೆಗೆ ಆ ಮಹಾನುಭಾವ ಧ್ವಂಸಂದ್ರಕ್ಕೆ ಬರುವಂಥ ಕಾಲದಲ್ಲಿ 6ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವ್ರಿಗೆ ಆಶೀರ್ವದಿಸಿ ಅವ್ರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿ ಅವ್ರ ತೆಗೆಯನ್ನು ಬಲಪಡಿಸುವಂಥ ಕೆಲಸ ನಾವು ನೀವು ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಬಂಧುಗಳು ನಾಗರಿಕ ಬಂಧುಗಳು ಮಾಡಬೇಕಾಗಿದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ 6ನೇ ತಾರೀಕು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ.
ಮತ್ತೆ